ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಹಮಾಸ್ ನಡುವಿನ ಭೀಕರ ಸಂಘರ್ಷ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಹಮಾಸ್ ಉಗ್ರಗಾಮಿಗಳನ್ನು ಸದೆ ಹೊಡಿಯೋಕೆ ಗಾಜಾ ಸ್ಟ್ರಿಪ್ ಮೇಲೆ ಸಂಪೂರ್ಣ ಪ್ರಮಾಣದ ದಾಳಿಗೆ ಇಸ್ರೇಲ್ ಸೇನೆ ಮುಂದಾಗಿದೆ ಅಲ್ಲಿನ ಸರ್ಕಾರದ ಆದೇಶಕ್ಕೆ ಕಾಯ್ತಾ ಇದೆ ಈ ಆಕ್ರಮಣದ ತಯಾರಿ ಅಂಗವಾಗಿ ಗಾಜಾ ಜನರನ್ನು ಅಲ್ಲಿಂದ ತೆರಳುವಂತೆ ಇಸ್ರೇಲ್ ಸೂಚನೆ ಕೊಟ್ಟಿತು ಈ ಹಿನ್ನೆಲೆಯಲ್ಲಿ ಗಾಜಾ ಸ್ಟ್ರಿಪ್ನಿಂದ ಜನ ಸ್ಥಳಾಂತರಗೊಳಿಸಿದ್ದಾರೆ ಇಸ್ರೇಲ್ ಪ್ರಚಿದಾಳಿ ಶುರುವಾದಾಗಿನಿಂದ ಇಲ್ಲಿಯವರೆಗೆ ಸುಮಾರು ಹತ್ತು ಲಕ್ಷ ಲಕ್ಷಕ್ಕೂ ಅಧಿಕ ಜನ ಗಾಜಾ ಸ್ಟ್ರಿಪ್ ನಿಂದ ಸ್ಥಳಾಂತರಗೊಂಡಿದ್ದಾರೆ ವಿಶ್ವ ವಿಶ್ವಸಂಸ್ಥೆ ಹೇಳಿದೆ ಗಾಜಾ ಸ್ಟ್ರಿಪ್ ನಲ್ಲಿರೋ ಜನರ ಸಂಖ್ಯೆನೇ ಇಪ್ಪತ್ತು ಲಕ್ಷ ಜನ ಈಗ ಹೆದರ್ಕೊಂಡು ಹೋಗಿದ್ದಾರೆ ಇತ್ತ ಗಾಜಾಗೆ ಪೂರೈಕೆ ಆಗ್ತಾ ಇದ್ದ ಎಲ್ಲ ಸೌಲಭ್ಯಗಳನ್ನು ಇಸ್ರೇಲ್ ಕಟ್ ಮಾಡಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಜನರು ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ಬಂದಿದೆ ಈ ಕುರಿತು ಮಾತನಾಡಿರೋ ಅಲ್ಲಿನ ನಿವಾಸಿಗಳು ನಾವು ಕೆಲ ದಿನಗಳಿಂದ ಸ್ನಾನವನ್ನೇ ಮಾಡಿಲ್ಲ ಸ್ನಾನ ಮಾಡೋಕೆ ನೀರು ಬಳಸಿದ್ರೆ ಕುಡಿಯೋಕೆ ನೀರು ಇರೋದಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಲ್ಲದೆ ನಮ್ಮ ಬಳಿ ತಿನ್ನೋಕೂ ಕೂಡ ಆಹಾರ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ ಏನೋ ಕಡೆ ಇಸ್ರೇಲ್ ಗಾಜಾವನ್ನ ಸೀಸ್ ಮಾಡಿಕೊಳ್ಳೋದು ದೊಡ್ಡ ತಪ್ಪು ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ ಗಾಜಾವನ್ನ ಇಸ್ರೇಲ್ ತುಂಬಾ ಲಾಂಗ್ ಟರ್ಮ್ ತನಕ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಬದಲಾಗಿ ಅಧಿಕಾರಿಗಳೇ ಗಾಜಾದಲ್ಲಿ ಆಡಳಿತ ನಡೆಸಬೇಕು ಇದೇ ವೇಳೆ ಇಸ್ರೇಲ್ ಯುದ್ಧದ ಕಾನೂನುಗಳ ಚೌಕಟ್ಟಿನ ಅಡಿಯಲ್ಲೇ ನಡ್ಕೊಳ್ಳುತ್ತೆ ಹಾಗೂ ಮುಗ್ಧ ಜನರ ಸಾವು ನೋವು ತಪ್ಪಿಸೋಕೆ ಬೇಕಾದ ಕ್ರಮಗಳನ್ನ ಇಸ್ರೇಲ್ ತಗೊಳ್ಳುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಹಾಗೆ ಅಮಾಯಕ ನಾಗರಿಕರಿಗೆ ಬೇಕಾದ ಆಹಾರ ಔಷಧಿ ಮತ್ತು ನೀರನ್ನ ಪೂರೈಸಬೇಕು ಅಂತ ಬೈಡೆನ್ ಆಗ್ರಹ ಮಾಡಿದ್ದಾರೆ ಹಮಾಸ್ ದಾಳಿಯನ್ನು ತೀವ್ರವಾಗಿ ಖಂಡಿಸುತ್ತಲೇ ಇಸ್ರೇಲ್ಗೂ ಕೂಡ ಈ ಮಾತುಗಳನ್ನು ಬೈಡನ್ ಹೇಳಿದ್ದಾರೆ ಆಯ್ತಾ ಹಮಾಸ್ ಉಗ್ರ ಸಂಘಟನೆಯ ಕೃತ್ಯಗಳು ಹಾಗೂ ನೀತಿ ನಿಯಮಗಳು ಪ್ಯಾಲೆಸ್ತೀನ್ ಅನ್ನ ಪ್ರತಿನಿಧಿಸುವುದಿಲ್ಲ ಅಂತ ಪ್ಯಾಲೆಸ್ತೀನ್ ಅಥಾರಿಟಿ ಅಧ್ಯಕ್ಷ ಮಹಮ್ಮದ್ ಅಬ್ಬಾಸ್ ಹೇಳಿದ್ದಾರೆ ಅಬ್ಬಾಸ್ ಮತ್ತು ವೆನೆಸುವಾಲ್ ಅಧ್ಯಕ್ಷ ನಿಕೋಲಸ್ ಮಡೂರು ಅವರು ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಪ್ಯಾಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಮಾತ್ರ ಕಾನೂನುಬದ್ಧವಾಗಿ ಪ್ಯಾಲೆಸ್ತೀನ್ ಅನ್ನು ಪ್ರತಿನಿಧಿಸುತ್ತೆ ಹಮಾಸ್ನವರು ಪ್ಯಾಲಸ್ತೈನ್ನ ಪ್ರತಿನಿಧಿಗಳಲ್ಲ ಅಂತ ಪ್ಯಾಲೆಸ್ತೀನ್ನ ಅಧ್ಯಕ್ಷ ಅಬ್ಬಾಸ್ ಹೇಳಿದ್ದಾರೆ ಜೊತೆಗೆ ಇಸ್ರೇಲ್ ಮತ್ತು ಗಾಜಾ ಎರಡೂ ಕಡೆಯ ಹತ್ಯೆಯನ್ನು ಖಂಡಿಸಿರುವ ಅಬ್ಬಾಸ್ ಎರಡೂ ಕಡೆಯವರು ತಮ್ಮ ಬಳಿ ಇರೋ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವಂತೆ ಕರೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಹಮಾಸ್ ಆಕ್ರಮಣದಲ್ಲಿ ಕನಿಷ್ಠ ಇಬ್ಬರು ಭಾರತೀಯ ಮೂಲದ ಮಹಿಳಾ ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಕನ್ಫರ್ಮ್ ಮಾಡಿದೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಇನ್ನೂರ ಎಂಬತ್ತಾರು ಇಸ್ರೇಲ್ ಸೈನಿಕರು ಮತ್ತು ಐವತ್ತೊಂದು ಪೊಲೀಸ್ ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕೂಡ ಇಸ್ರೇಲ್ ಸೇನೆ ಮಾಹಿತಿಯನ್ನು ಕೊಟ್ಟಿದೆ ಇತ್ತ ಇಸ್ರೇಲ್ ಹಮಾಸ್ ಯುದ್ಧದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಅಮೆರಿಕದಲ್ಲಿರುವ ಪ್ಯಾಲೆಸ್ತೈನ್ ಮೂಲದ ಮಹಿಳೆ ಹಾಗೂ ಬಾಲಕನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಘಟನೆಯಾಗಿದೆ ಘಟನೆಯಲ್ಲಿ ಬಾಲಕ ಮೃತಪಟ್ಟಿದ್ದು ಮಹಿಳೆಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷಕ್ಕೆ ಪ್ರತಿಯಾಗಿ ಈ ವ್ಯಕ್ತಿ ಬಾಲಕನಿಗೆ ಇಪ್ಪತ್ತಾರು ಬಾರಿ ಚಾಕುವಿನಿಂದ ಇರಿದು ಕ್ರೂರ ದಾಳಿ ನಡೆಸಿದ್ದಾರೆ ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ ಏನು ಈ ದಾಳಿ ನಡೆಸಿರುವ ಎಪ್ಪತ್ತೊಂದು ವರ್ಷದ ಜೋಸೆಫ್ ಚೂಬಾ ಈತನ ವಿರುದ್ಧ ಕೊಲೆ ಕೊಲೆಯತ್ನ ದ್ವೇಷ ಅಪರಾಧ ಮತ್ತು ಮಾರಣಾಂತಿಕ ಆಯುಧ ಬಳಕೆ ಆರೋಪಗಳನ್ನು ಹೊರಿಸಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಮತ್ತೊಂದು ಕಡೆ ಅಮೆರಿಕ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ಹಾಗೂ ಸೌದಿ ಅರೇಬಿಯಾ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ ಮೀಟ್ ಮಾಡಿ ಮಿಡಲ್ ನಲ್ಲಿ ಉಂಟಾಗಿರುವ ಘರ್ಷಣೆ ಕುರಿತು ಸಂಘರ್ಷದ ಕುರಿತು ಮಾತನಾಡಿದ್ದಾರೆ ಈ ಮೂಲಕ ಹಮಸ್ ಮೇಲೆ ಪ್ರೆಷರ್ ಹೇರೋಕೆ ಅಮೆರಿಕ ಪ್ರಯತ್ನಪಟ್ಟಿದೆ ಬಳಿಕ ಮಾತನಾಡಿರುವ ಬ್ಲಿಂಕನ್ ಪ್ರತಿಯೊಂದು ದೇಶವೂ ತನ್ನದೇ ಆದ ಸಂಕಲ್ಪಗಳನ್ನು ಹೊಂದಿದೆ ತಮ್ಮ ಪವರ್ ಬಳಸಿಕೊಂಡು ಯುದ್ಧ ಹರಡದಂತೆ ತಡೆಯೋಕೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಹೇಳಿದ್ದಾರೆ ಇದೇ ವೇಳೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸೇರಿದಂತೆ ಇತರ ನಾಯಕರೊಂದಿಗೂ ಸಂಪರ್ಕದಲ್ಲಿದ್ದು ಶಾಂತಿ ಸ್ಥಾಪಿಸೋಕೆ ಬೇಕಾದ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಅನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಿರುವ ಹಮಾಸ್ ಉಗ್ರರನ್ನ ಹೇಡಿಗಳ ಗುಂಪು ಅಂತ ಕರೆದಿದ್ದಾರೆ ಇಂಟರ್ವ್ಯೂ ನಲ್ಲಿ ಆ ರೀತಿ ಮಾತನಾಡಿದ್ದಾರೆ ಅನಾಗರಿಕ ಹಮಸ್ ಉಗ್ರರ ದಾಳಿಗೂ ಇಸ್ರೇಲ್ನ ಪ್ರತಿ ದಾಳಿಗೂ ವ್ಯತ್ಯಾಸ ಇದೆ ಹಮಸ್ ದಾಳಿ ಯಾವ ರೀತಿ ಇದೆ ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಜರ್ಮನ್ ನಾಸಿಗಳು ಯಹೂದಿಗಳ ಮೇಲೆ ಯಾವ ರೀತಿ ಮಾಡಿದ್ರೂ ಆ ರೀತಿ ಇದೆ ಅಂತ ಅದಕ್ಕೆ ಕಂಪೇರ್ ಮಾಡಿ ಜೋ ಬೈಡನ್ ಮಾತನಾಡಿದ್ದಾರೆ ಜೊತೆಗೆ ನಾಗರಿಕರ ಹಿಂದೆ ಅವಿತುಕೊಂಡಿರೋ ಹೇಡಿಗಳ ಗುಂಪು ಅಂತಲೂ ಕೂಡ ಹಮಾಸನ ಬೈಡನ್ ಜರುತಿದ್ದಾರೆ ಇಸ್ರೇಲ್ ರಕ್ಷಣಾ ಪಡೆಗಳಿಗೆ ಉಚಿತ ಆಹಾರ ಕೊಟ್ಟ ಇಸ್ರೇಲ್ನ ಮ್ಯಾಕ್ ಡೊನಾಲ್ಡ್ ಫ್ರಾಂಚೈಸಿ ನಡೆ ವಿರುದ್ಧ ಮುಸ್ಲಿಂ ರಾಷ್ಟ್ರಗಳಲ್ಲಿ ಬಲವಾದ ವಿರೋಧ ವ್ಯಕ್ತವಾಗಿದೆ ಮ್ಯಾಕ್ಡೊನಾಲ್ಡ್ ಬಹಿಷ್ಕರಿಸುವಂತೆ ಕರೆ ಕೊಟ್ಟಿದ್ದಾರೆ ಕಳೆದ ವಾರ ಮ್ಯಾಕ್ಡೊನಾಲ್ಡ್ನ ಇಸ್ರೇಲ್ ಫ್ರಾಂಚೈಸಿ ಸೈನಿಕರಿಗೆ ಫ್ರೀಯಾಗಿ ಆಹಾರ ರವಾನೆ ಮಾಡಿತ್ತು ಈ ಕುರಿತು ನಲ್ಲಿ ಪೋಸ್ಟ್ ಹಾಕಿತ್ತು ಹಮಾಸ್ ಬಂಡುಕೋರರ ವಿರುದ್ಧ ಹೋರಾಡುತ್ತಿರುವ ಇಸ್ರೇಲಿ ಸೈನಿಕರಿಗೆ ಇದುವರೆಗೆ ನಾಲ್ಕು ಸಾವಿರ ಫುಡ್ ಪ್ಯಾಕೆಟ್ಗಳನ್ನು ಕಳಿಸಲಾಗಿದೆ ಇತರೆ ಆಹಾರ ಪದಾರ್ಥಗಳನ್ನ ಸೈನಿಕರಿಗೆ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ನಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿತ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನ ಸೇರಿದಂತೆ ಹಲವು ಮುಸ್ಲಿಂ ರಾಷ್ಟ್ರಗಳು ಮ್ಯಾಕ್ಡೊನಾಲ್ಡ್ ಆಹಾರ ಪದಾರ್ಥಗಳನ್ನು ಬಹಿಷ್ಕರಿಸುವ ಕರೆಯನ್ನು ಕೊಡ್ತಾ ಇದ್ದಾರೆ ಲ್ಲಿರುವ ಮ್ಯಾಕ್ಡೊನಾಲ್ಡ್ ಔಟ್ಲೆಟ್ ಮೇಲೆ ಪಾಲಸ್ತೈನ್ ಪರ ಗುಂಪೊಂದು ದಾಳಿ ಮಾಡಿದೆ ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮ ವರದಿ ಮಾಡಿದೆ ಇದರ ನಡುವೆ ಹೇಳಿಕೆ ಬಿಡುಗಡೆ ಮಾಡಿರೋ ಲೆಬನಾನ್ ಮ್ಯಾಕ್ಡಾನಲ್ಡ್ ಫ್ರಾಂಚೈಸಿ ಇಸ್ರೇಲ್ ಫ್ರಾಂಚೈಸಿ ತೆಗೆದುಕೊಂಡ ನಿರ್ಧಾರಗಳಿಗೂ ನಮಗೂ ಸಂಬಂಧನೇ ಇಲ್ಲ ದೇಶದ ಗೌರವ ಮತ್ತು ಒಗ್ಗಟ್ಟಿಗೆ ನಾವು ಕಮಿಟ್ ಆಗಿದ್ದೀವಿ ನಾವು ಈ ದೇಶ ಕಮಿಟ್ ಆಗಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಲಿಸ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿ ಉಭಯ ದೇಶಗಳ ಸಂಬಂಧವನ್ನ ಹಾಳು ಮಾಡಿದ ಕೆನಡಾ ಪ್ರಧಾನಿ ಜಸ್ಟಿನ್ ಥ್ರೂಡು ಈಗ ಪ್ಯಾಚಪ್ ಇದ್ದಾರೆ ಹಿಂದೂ ಹಬ್ಬ ನವರಾತ್ರಿಗೆ ವಿಶ್ ಮಾಡಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿರೋ ನವರಾತ್ರಿಯ ಶುಭಾಶಯ ಹಿಂದೂ ಸಮುದಾಯದ ಸದಸ್ಯರಿಗೆ ಹಾಗೂ ಈ ಹಬ್ಬವನ್ನ ಆಚರಿಸುತ್ತಿರುವ ಎಲ್ಲರಿಗೂ ಆತ್ಮೀಯ ಶುಭಾಶಯಗಳು ಅಂತ ಬರ್ಕೊಂಡಿದ್ದಾರೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಜಗತ್ತಲ್ಲೇ ಮುಂಚೂಣಿಯಲ್ಲಿರುವ ಅಮೆರಿಕದ ವಿಜ್ಞಾನಿಗಳೇ ಇಸ್ರೋ ಟೆಕ್ನಾಲಜಿಯನ್ನು ಕೇಳ್ತಾ ಇದ್ದಾರೆ ಅನ್ನೋ ಅಚ್ಚರಿ ವಿಚಾರವನ್ನ ಇಸ್ರೋ ಮುಖ್ಯಸ್ಥ ಎಸ್ ಸೋಮನಾಥ್ ಅವರು ಹೇಳಿದ್ದಾರೆ ಒಂದು ಪ್ರೋಗ್ರಾಮ್ರು ನಾವು ಚಂದ್ರಯಾನ್ ತ್ರಿ ರಾಕೆಟ್ ಹಾಗೂ ಉಪಕರಣಗಳನ್ನು ತಯಾರು ಮಾಡ್ತಾ ಇದ್ದಾಗ ನಾಸಾದ ಐದಾರು ವಿಜ್ಞಾನಿಗಳು ಇಸ್ರೋಗೆ ಭೇಟಿ ಕೊಟ್ಟಿದ್ರು ಆಗ ನಮ್ಮದು ಉಪಕರಣಗಳನ್ನು ಅವ್ರಿಗೆ ತೋರಿಸಿದ್ವಿ ಅಲ್ಲದೆ ನಾವು ಚಂದ್ರನ ಮೇಲೆ ಹೇಗೆ ಇಳಿಯಲಿದ್ದೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಆಗ ನಾವು ಮಾಡ್ತಾ ಇದ್ದ ಖರ್ಚಿನ ಬಗ್ಗೆ ಕೇಳಿ ನಾಸಾ ವಿಜ್ಞಾನಿಗಳು ದಂಗ ಆಗಿಬಿಟ್ಟಿದ್ರು ಆಶ್ಚರ್ಯ ಆದರೂ ಅಷ್ಟು ಕಮ್ಮಿ ಖರ್ಚಿನಲ್ಲಿ ರಾಕೆಟ್ಗಳನ್ನು ಹೇಗೆ ಮಾಡೋದು ಜೊತೆಗೆ ಯಾಕೆ ನೀವು ರಾಕೆಟ್ಗಳನ್ನು ಈ ಟೆಕ್ನಾಲಜಿಯನ್ನು ಅಮೆರಿಕಾಗ ಯಾಕೆ ಮಾರಬಾರ್ದು ಅಂತ ಕೇಳಿದ್ರು ಅಂತ ಸೋಮನಾಥ್ ಹೇಳಿದ್ದಾರೆ ಅಂದ್ರೆ ಇಷ್ಟು ಕಮ್ಮಿಗೆ ಅದನ್ನೆಲ್ಲ ಹೆಂಗ್ ಮಾಡ್ತೀರಾ ಅಷ್ಟು ಕಮ್ಮಿಗೆ ಮಾಡೋದು ಹೇಗೆ ಅದನ್ನ ನಮಗೆ ತಿಳಿಸಿ ಅನ್ನೋದನ್ನ ಕೇಳಿದ್ರು ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಯೆಟ್ನಾಂನಲ್ಲಿ ನೊಬೆಲ್ ಪುರಸ್ಕೃತ ಸಾಹಿತಿ ರವೀಂದ್ರನಾಥ್ ಟಾಗೋರ್ ಅವರ ಪ್ರತಿಮೆಯನ್ನು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅನಾವರಣ ಮಾಡಿದ್ದಾರೆ ಭಾರತ ಮತ್ತು ವಿಯೆಟ್ನಾಂ ಸಂಬಂಧ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆದು ಅಲ್ಲದೆ ಇಲ್ಲಿ ಬೌದ್ಧ ಧರ್ಮವನ್ನ ಪರಿಚಯಿಸುವಲ್ಲಿ ಗೌತಮ ಬುದ್ಧರ ಪಾತ್ರ ಮುಖ್ಯವಾಗಿದೆ ಅಂತ ಐತಿಹಾಸಿಕ ದಾಖಲೆಗಳು ಹೇಳ್ತವೆ ಅಂತ ಜೈಶಂಕರ್ ಹೇಳಿದ್ದಾರೆ ಜೊತೆಗೆ ಟ್ಯಾಗೋರ್ ಅವರ ಅತ್ಯುನ್ನತ ಕಾರ್ಯಗಳನ್ನ ಜಗತ್ತಿನ ಎಲ್ಲಾ ಕಡೆ ಗುರುತಿಸಿರುವುದನ್ನು ನೋಡಿ ಖುಷಿಯಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ನಿನ್ನೆ ಸಂಭವಿಸಿದ ಭೂಕಂಪನದಲ್ಲಿ ನಾಲ್ವರು ಮೃತಪಟ್ಟಿದ್ದು ನೂರೈವತ್ಮೂರು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಳೆದ ವಾರವಷ್ಟೇ ಸ್ಟ್ರಾಂಗ್ ಭೂಕಂಪ ಆಗಿತ್ತು ನಾಲ್ಕು ಸಾವಿರಕ್ಕೂ ಅಧಿಕ ಜನ ಪ್ರಾಣವನ್ನು ಕಳ್ಕೊಂಡಿದ್ದರು ನಿನ್ನೆ ಅಫ್ಘಾನಿಸ್ತಾನದ ಪಶ್ಚಿಮ ಭಾಗದಲ್ಲಿ ಮತ್ತೆ ಭೂಮಿ ಕಂಪಿಸಿದ್ದು ರಿಕ್ಟರ್ ಸ್ಕೇಲ್ನಲ್ಲಿ ಆರು ಪಾಯಿಂಟ್ ಮೂರರ ತೀವ್ರತೆ ದಾಖಲಾಗಿತ್ತು ಇದೀಗ ಭಾನುವಾರ ಸಂಭವಿಸಿದ ಭೂಕಂಪದ ಪರಿಣಾಮ ರಾಬರ್ಟ್ ಸಾಂಗಿ ಜಿಲ್ಲೆಯ ಬಲೋಚ್ ಪ್ರದೇಶದಲ್ಲಿ ಹಲವು ಹಳ್ಳಿಗಳು ಸಂಪೂರ್ಣವಾಗಿ ನಾಶಗೊಂಡಿವೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಶ್ವಕಪ್ನ ಹಾಲಿ ಚಾಂಪಿಯನ್ ಹಾಗೂ ಓಡಿಐ ಕ್ರಿಕೆಟ್ಗೆ ಹೊರ ಹೊಸ ಪರಿಭಾಷೆ ಬರೆದ ತಂಡ ಅಂತ ಗುರುತಿಸಿಕೊಳ್ಳುವಂತಹ ಇಂಗ್ಲೆಂಡ್ ಟೀಮ್ ನಿನ್ನೆಯ ವಿಶ್ವಕಪ್ ಪಂದ್ಯದಲ್ಲಿ ಕ್ರಿಕೆಟ್ ಶಿಶುಗಳು ಅಂತ ಗುರುತಿಸಲ್ಪಡೋ ಅಫ್ಘಾನಿಸ್ತಾನ ವಿರುದ್ಧ ಹೀನಾಯವಾಗಿ ಸೋಲು ಕಂಡಿದ್ದಾರೆ ದಿಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಅಫ್ರಾನಿಸ್ತಾನ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ ಅಫ್ಘಾನಿಸ್ತಾನ್ ನೀಡಿದ ಇನ್ನೂರ ಎಂಬತ್ತೈದು ರನ್ಗಳ ಒಳ್ಳೆ ಟಾರ್ಗೆಟ್ ಅಷ್ಟು ಸುಲಭದೇನಲ್ಲ ಇದನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ರಶೀದ್ ರ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸೋಯಿತು ನಲವತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಇನ್ನೂರ ಹದಿನೈದಕ್ಕೆ ಆಲ್ಔಟ್ ಆಯಿತು ಆ ಮೂಲಕ ವಿಶ್ವಕಪ್ ಟೂರ್ನಿಯಲ್ಲಿ ಆಡುವ ಟೆಸ್ಟ್ ಮಾನ್ಯತೆ ಪಡೆದ ಹನ್ನೊಂದು ತಂಡಗಳ ವಿರುದ್ಧ ಸೋಲು ಕಂಡ ಮೊದಲ ತಂಡ ಅನ್ನೋ ಅನ್ವಾಂಟೆಡ್ ದಾಖಲೆಯನ್ನು ಇಂಗ್ಲೆಂಡ್ ಸೃಷ್ಟಿಸಿದರು ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ